ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಅದರಲ್ಲಿ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದರ್ಶನ್ ಅವರು ಸೇರಿ ಏಳಕ್ಕೆ ಏಳು ಗೆಲ್ಲೋ ಇದಿದೆ. ಅದು ವಿಶೇಷವಾಗಿ ಮಂಡ್ಯದಲ್ಲಿ ರವಿಕುಮಾರ್ ಅವರು ಯಾಕೆ ಈ ಸಲ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವರು ಸೋತಾಗ ಮನೆ ಸೇರ್ಕೊತಾರೆ, ಇವರು ಸೋತರು ಕೂಡ ಮಂಡ್ಯದಲ್ಲಿ ಮನೆ ಮಾಡಿ ಇಡೀ ಕ್ಷೇತ್ರದಂತ ಕೊರೋನಾ ಟೈಮಲ್ಲಿ ಸುಮಾರು 50,000 ಫುಟ್ಕಿಟ್ಟನ್ನು ಬಡವರಿಗೆ ಬಗರಿಗೆ ಹಂಚಿದ್ದಾರೆ. ಆಮೇಲೆ ಕೊರೋನಾ ಟೈಮಲ್ಲಿ ರೈತರು ಬೆಳೆದಿದ್ದಂಥ ತರಕಾರಿಗಳನ್ನು ಗದ್ದೆಯಲ್ಲಿ ಬಿಟ್ಬಿಟ್ಟಿದ್ರು. ಆ ಟೈಮಲ್ಲಿ ರೈತರಿಗೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಸಿಟಿಗಳಿಗೆಲ್ಲ ಬಂದು ತರಕಾರಿ ಹಂಚಿದ್ದಾರೆ. ಆಮೇಲೆ ಮೆಡಿಸಿನ್ ಕಿಟ್ ಹಚ್ಚಿದ್ದಾರೆ, ಆಂಬ್ಯುಲೆನ್ಸ್ ಅಂತ ಬಿಟ್ಟಿದ್ದಾರೆ. ಇವತ್ತು ಇಡೀ ನಮ್ಮ ತಾಲೂಕಲ್ಲಿ ನಮ್ಮ ಬಸರಾಳ ಹೋಬಳಿ ಆಗ್ಬೋದು, ಕೆರೋಳ ಹೋಬಳಿ ಆಗ್ಬೋದು, ಕಸ್ಬಾ ಆಗ್ಬೋದು, ಮಂಡ್ಯ ಸಿಟಿ ಆಗ್ಬೋದು, ಎಲ್ಲ ರೀತಿಯೂ ಇವತ್ತು ಹೆಚ್ಚಿನ ರೀತಿ ಲೀಡ್ ಕೊಟ್ಟು ಸುಮಾರು ಒಂದು 25,000-30,000 ಅಂತರದಿಂದ ಅವರು ಲೀಡಲ್ಲಿ ಗೆಲ್ತಾರೆ ಅಂತ ನನ್ನ ಭಾವನೆ. ಕೇಳದ್ಬಾಡಿ ಸುಮಾರು 48,000 ಮತ ತಗೊಂಡಿದ್ರು. ಅತಿ ಕಮ್ಮಿ ಅಂತರದಿಂದ ಸೋತಿದ್ದವರು ಮಂಡ್ಯ ಜಿಲ್ಲೆ ಅಂದ್ರೆ ಇವರೇ ಕಾರಣ. ಇವತ್ತು ನಮ್ಮ ಕಾಂಗ್ರೆಸ್ಸಲ್ಲಿ ಯಾವುದೇ ಗುಂಪಿಲ್ಲ. ಏನು 16 ಜನ ಆಕಾಂಕ್ಷಿಗಳಿದ್ರು, 16 ಜನನು ಕಮೆಂಡ್ ಆಗಿ ಚುನಾವಣೆ ಮಾಡ್ತಾ ಇದ್ದಾರೆ. ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಸರ್ವೆ ಮಾಡಿಸವ್ರೆ. ಯಾರು ಗೆಲ್ಲುವಂಥ ಅಭ್ಯರ್ಥಿ ಅಂತಿಯವ್ರಿಗೆ ಟಿಕೆಟನ್ನು ಕೊಟ್ಟವ್ರೆ. ಇವತ್ತು ಅತಿ ಹೆಚ್ಚಿನ ರೀತಿ ಇವರು ಗೆಲ್ತಾರೆ ಅಂತ ನನ್ನ ಭಾವನೆ. ಆಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ನೋಡಿದ ಮಟ್ಟಕ್ಕೆ ಮಂಡ್ಯ ತಾಲೂಕಲ್ಲಿ ಬೆಂಗಳೂರು ನೋಡಿದೆ, ಬಂದಂಥ ಕಾರ್ಯಕರ್ತರಿಗೆ, ಮತದಾರರಿಗೆ, ಹಳ್ಳಿಯಿಂದ ಬಂದವ್ರಿಗೆ, ಪ್ರಿಯಾ ಕೃಷ್ಣ ಅವರ ಮನೆಯಲ್ಲಿ, ಸೋಮಣ್ಣ ಅವ್ರ ಆಫೀಸಲ್ಲಿ ಬಂದಂಥವ್ರಿಗೆ ತಿಂಡಿ ಕಾಫಿ ಊಟ ನೀರು ಕೊಡ್ತಿದ್ರು. ಅದನ್ನು ಮಂಡ್ಯ ಜಿಲ್ಲೆ ಪ್ರಥಮವಾಗಿ ಇವರು ರವಿಕುಮಾರ್ ಅವರ ಮನೆಯಲ್ಲಿ ಬಂದಂಥ ಕಾರ್ಯಕರ್ತರಿಗೆ, ಹಳ್ಳಿಯಿಂದ ಬಂದಂಥ ಜನಗಳಿಗೆ ತಿಂಡಿ ಕಾಫಿ ಊಟ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಂತೂ ಭಾಳ ಖುಷಿಯಾಯಿತು ನನಗೆ. ಮಂಡ್ಯ ಮಂಡ್ಯ ತಾಲೂಕು ಅಭಿವೃದ್ಧಿ ಅಂದರೆ ಮೊದಲಿಗೆ ನಮ್ಮ ಜೀವನಾಡಿಯಾಗಿರುವಂಥ ಶುಗರ್ ಫ್ಯಾಕ್ಟ್ರಿ ಅವರು ಮೊದಲೇ ಘೋಷಣೆ ಮಾಡವ್ರೆ, ಈಗ ಪ್ರಣಾಳಿಕೆಯಲ್ಲಿ ಸೇರಿಸ್ತೀವಿ ಅಂತ ಹೇಳವ್ರೆ. ಅದಕ್ಕೆ ಖಾಸಗೀಕರಣ ಮಾಡೋಕೆ ಹೋಗಿದ್ರು, ಹೊರಟಿದ್ರು ಬಿ ಜೆ ಪಿಯವರು, ಅದನ್ನು ತಡೆದು ಇವತ್ತು ರೈತರಿಗೆ ಏನಾರ ಉಳಿದೋದೆ ಕರ್ನಾಟಕದಲ್ಲಿ ಸರ್ಕಾರಿ ಶ್ರಮಿದ್ರೆ ಅಂದರೆ ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಒಂದೇ. ಅದನ್ನು ಹೊಸದಾಗಿ ಪುನಶ್ಚೇತನ ಮಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡ್ತಾರೆ. ಆಮೇಲೆ ಏನು ನಮ್ಮ ಮಂಡ್ಯ ಸಿಟಿ ಅದೊಂಥರ ಹಳ್ಳಿ ಇದ್ದಂಗೆ ಆಗದೆ, ಒಂದು ವ್ಯವಸ್ಥಿತವಾದಂಥ ಮೂಲಭೂತ ಸೌಕರ್ಯಗಳಿಲ್ಲ. ಏನು ನಗರಸಭೆ ಇದೆ, ಈಗ ಪ್ರಿಯಾಂಕಾ ಗಾಂಧಿಯವರು ಮೇಡಮ್ ಬಂದಿದ್ದಾಗ ನಮ್ಮ ಕ್ಯಾಂಡಿಡೇಟ್ ಆದಂಥ ರವಿಕುಮಾರ್ ಅವರು ಒಂದು ಘೋಷಣೆ ಮಾಡಿದ್ರು, ಮಂಡ್ಯ ಏನು ನಗರಸಭೆಯನ್ನು ನಾನು ಮಹಾನಗರ ಪಾಲಿಕೆ ಮಾಡೋಕ್ಕೆ ಹೋರಾಟ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೂ ನಮ್ಮ ಬಸರಾಳ ಹೋಬಳಿ ಡ್ರೈ ಲ್ಯಾಂಡ್ ಆಗಿದೆ, ಅಲ್ಲಿಂದ ಸುಮಾರು ರಾಮನಗರ ಚನ್ನಪಟ್ಟಣಕ್ಕೆ ಗಾರ್ಮೆಂಟ್ಸ್ಗೆ ಸುಮಾರು ಹೆಂಗಸರು ಮಕ್ಕಳೆಲ್ಲ ಹೋಗ್ತವೆ, ಕೆಲವರಿಂದ ಹೋಗ್ತಾರೆ. ಅದರಿಂದ ಕೆಲವು ಫ್ಯಾಕ್ಟ್ರಿಗಳನ್ನು ತಂದು ನಮ್ಮ ಸ್ಥಳೀಯವಾಗಿ ಉದ್ಯೋಗವನ್ನು ಕೊಡುವಂಥ ಭರವಸೆಯನ್ನು ಅವ್ರು ಹೇಳಿದ್ದಾರೆ. ರಸ್ತೆ ಅಂತೂ ಫುಲ್ ಹಾಳಾಗಿದೆ. ಈಗ ಸುಮಾರು ನೋಡಿದ್ರಿ, ನಮ್ಮ ಮಂಡ್ಯ ಓಲ್ಡ್ ಸರ್ಕಲ್ ಒಬ್ಬ 700 ರೈತ ಒಬ್ಬ ಯೋಧ ಗುಂಡಿಗೆ ಬಿದ್ದು ಸತ್ತಿದ್ದಾನೆ, ಸುಮಾರು ಗುಂಡಿ ಬಿದ್ದಿವೆ. ಆ ರಸ್ತೆ ಅಭಿವೃದ್ಧಿಯನ್ನು ಅವ್ರ ಮೊದಲನೇ ಆದ್ಯತೆ ಅವ್ರು ಹೇಳಿರೋದು ಮೂಲಭೂತ ಸೌಕರ್ಯ ಅಂದರೆ ಹಾಸ್ಪಿಟಲು, ಎಜುಕೇಷನ್ನು, ಕುಡಿಯೋ ನೀರು, ರಸ್ತೆ, ಇವಕ್ಕೆ ಮೊದಲನೇ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಮಂಡ್ಯ ಅಭ್ಯರ್ಥಿ ಅಂತ ಗಣಗ ರವಿಕುಮಾರ್ ಗೌಡ ಅವರು. ಅವ್ರಿಗೆ ನೀವೆಲ್ಲ ನಮ್ಮ ಮಂಡ್ಯ ತಾಲೂಕು ಜನ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಅವ್ರು ಗೆಲ್ಲಿಸ್ಬೇಕಂತ ಕೇಳ್ಕೊತೀನಿ ಕೈ ಮುಗಿದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.